ಭಾರತದ ಅಸ್ತಿತ್ವದ ರಹಸ್ಯವನ್ನು ಬಚ್ಚಿಟ್ಕೊಂಡಿರ್ತಕ್ಕಂಥ ಒಂದು ಸರಣಿ ಸಂಖ್ಯೆಗಳ ಬಗ್ಗೆ ನಿಮಗೆ ಈ ಸಲ ತಿಳಿಸಿಕೊಡ್ತೇನೆ. ಇದನ್ನು ಫಿಬೊನಾಚಿ ಸಿರೀಸ್ ಅಂತ ಕರೀತಾರೆ. ಆದರೆ ಆತನಿಗಿಂತಲೂ ಶತಮಾನಗಳ ಮೊದಲೇ ನಮ್ಮ ಭಾರತೀಯರಿಗೆ ಈ ಸರಣಿ ಸಂಖ್ಯೆಗಳ ಜ್ಞಾನವಿತ್ತು. 2nd ಶತಮಾನದಲ್ಲಿ ಪಿಂಗಳ ಬೈನರಿ ಪದ್ಧತಿಯ ಬಗ್ಗೆ, ಶೂನ್ಯದ ಬಗ್ಗೆ ಹೇಳ್ತಾನೆ. ಆತ ಈ ಸರಣಿಯ ಮೊದಲ ಜನಕ. ನಂತರ ಭರತಮುನಿಯ ನಾಟ್ಯಶಾಸ್ತ್ರದಲ್ಲಿ ಈ ಸರಣಿ ಬರ್ತದೆ. ಫಿಬೊನಾಚಿಗಿಂತ ಮೊದಲೇ ಆಚಾರ್ಯ ಹೇಮಚಂದ್ರ ಈ ಅಂಕಿಗಳ ನಡುವಿನ ನಂಟನ್ನು ಕಂಡಿಡಿದಿದ್ದ. ನಮ್ಮಿಂದ ಕಲಿತವರನ್ನೇ ನಾವು ಅನುಕರಿಸಿ ಕಲಿಯುವುದು ನಮಗೆ ಅಭ್ಯಾಸವಾಗಿ ಬಿಟ್ಟಿದೆ ಅಲ್ವೇ? ಈ ಫಿಬೊನಾಚಿ ಸರಣಿ ಅಂದರೆ ಇದೇ ನೋಡಿ. ಈ ಸರಣಿ ಕಾಂಪ್ಲಿಕೇಟೆಡ್ ಏನಲ್ಲ. ಪ್ರತಿ ಸಂಖ್ಯೆಗೆ ಅದರ ಹಿಂದಿನ ಸಂಖ್ಯೆಯನ್ನು ಕೂಡಿಸಿದರೆ ಸರಣಿಯ ಮುಂದಿನ ಸಂಖ್ಯೆ ಸಿಗ್ತದೆ. ನೋಡಿ, ಹೀಗೆ ಬೆಳೀತಾ ಹೋಗ್ತದೆ. ಈ ಸರಣಿಯಲ್ಲಿ ಏನು ವಿಶೇಷ ಅಂತ ಕೇಳ್ತೀರೇನೋ. ಈ ಸರಣಿಯ ಒಂದು ದೊಡ್ಡ ಸಂಖ್ಯೆ ಮತ್ತು ಅದರ ಹಿಂದಿನ ಸಂಖ್ಯೆಯನ್ನು ಕೂಡಿ ಅದನ್ನು ದೊಡ್ಡ ಸಂಖ್ಯೆಯಿಂದ ಭಾಗಿಸಿದರೆ ಅದರ ರೇಷಿಯೋ ಯಾವಾಗಲೂ 1.618 ಅಂತ ಬರ್ತದೆ. ಇದನ್ನು ಗೋಲ್ಡನ್ ರೇಷಿಯೋ ಅಂತ ಕರೀತಾರೆ. ಈ ಸರಣಿಯ ಅಂಕಿಗಳು ಮತ್ತು ಗೋಲ್ಡನ್ ರೇಷಿಯೋ ಬ್ರಹ್ಮಾಂಡದ ರಹಸ್ಯವನ್ನು ತಮ್ಮಲ್ಲಿ ಅಡಗಿಸಿಟ್ಕೊಂಡಿದ್ದಾವೆ ಅಂತ ಹೇಳಿದೆ. ಅದೇನಂತ ತಿಳ್ಕೊಳ್ಳೋಣ ಬನ್ನಿ. ಈ ಸರಣಿಯಲ್ಲಿ ಬರ್ತಕ್ಕಂಥ ಸಂಖ್ಯೆಗಳ ಸ್ಕ್ವೇರ್ಗಳನ್ನು ನಾವು ಬರಿತಾ ಹೋದರೆ, ಅದರ ಡಯಾಗನಲ್ನ ನಾವು ಜೊತೆಗೆ ಸೇರಿಸ್ತಾ ಹೋದರೆ ನಮಗೆ ಈ ರೀತಿಯ ಸ್ಪೈರಲ್ ಆಕೃತಿ ಸಿಗುತ್ತೆ. ಪ್ರಕೃತಿನಲ್ಲಿ ಇದನ್ನು ಎಲ್ಲೆಲ್ಲಿ ನೋಡಿದ್ದೀರಿ ನೆನೆಸ್ಕೊಳ್ತೀರಾ? ವಿಶ್ವದ ಪ್ರತಿಯೊಂದು ಸೃಷ್ಟಿಯಲ್ಲಿಯೂ ಈ ಪ್ಯಾಟರ್ನನ್ನು ನೀವು ಗಮನಿಸಬಹುದು. ಅದನ್ನು ಮುಂದೆ ಹೇಳ್ತೇನೆ. ಈಗ ಬಸವನ ಹುಳುವಿನ ಕವಚವನ್ನು ನೀವು ನೋಡಿರಬೇಕು. ಸೂರ್ಯಕಾಂತಿಯ ಬೀಜಗಳ ಜೋಡಣೆಯನ್ನು ನೋಡಿರಬೇಕು. ಅಲ್ಲಿ ಈ ಆಕೃತಿಗಳು ಬರ್ತದೆ. ಮತ್ತೊಂದು ಅಚ್ಚರಿಯ ಸಂಗತಿ ಅಂತ ಹೇಳಿದ್ರೆ, ಯಾವುದೇ ಹಣ್ಣಿನ ಬೀಜಗಳ ಸಂಖ್ಯೆಗಳನ್ನ ಎಣಿಸಿ ನೋಡಿ, ಅದು ಈ ಫಿಬೊನಾಚಿ ಸರಣಿಯಲ್ಲಿ ಬರ್ತಕ್ಕಂಥ ಸಂಖ್ಯೆಗಳೇ ಆಗಿರ್ತವೆ. ಒಂದು ಗಿಡದಲ್ಲಿ ಚಿಗುರಿರುವ ಎಲೆಗಳ ಪ್ಯಾಟರ್ನನ್ನು ಗಮನಿಸಿ, ಅದು ಫಿಬೊನಾಚಿ ಸರಣಿಯಲ್ಲಿರ್ತದೆ. ಅಷ್ಟೇ ಅಲ್ಲ, ಎಲೆಯಿಂದ ಎಲೆಗೆ ಗೋಲ್ಡನ್ ರೇಷಿಯೋ ಕಡ್ಡಾಯವಾಗಿ ಫಾಲೋ ಆಗಿರುತ್ತದೆ. ಏಕೆ ಹೀಗೆ ಅಂದರೆ, ಇದೇ ಸೃಷ್ಟಿಯ ರಹಸ್ಯ. ಸೂರ್ಯಕಾಂತಿಯ ಬೀಜಗಳು ಗೋಲ್ಡನ್ ರೇಷಿಯೋದಲ್ಲಿ ಜೋಡಿಸಿರುವುದರಿಂದ ಅವು ಒಣಗಿ ನೆಲಕ್ಕೆ ಬೀಳುವಾಗ ಒಂದೇ ಕಡೆ ಬೀಳುವುದಿಲ್ಲ, 10 ಕಡೆ ಸಿಡಿಯುವಂತೆ ಇರುವ ಅದರ ವಿನ್ಯಾಸದಿಂದ ಗಿಡದ ಸಂತತಿ ಬೆಳೆಯುತ್ತದೆ. ಗಿಡದಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲೆಗೂ ಸೂರ್ಯನ ಬೆಳಕು ಬೀಳಬೇಕು ಅಂತಲೇ ಈ ರೇಷಿಯೋದಲ್ಲಿ ಎಲೆಗಳು ವಿನ್ಯಾಸಗೊಂಡಿರ್ತವೆ. ಈ ಗೋಲ್ಡನ್ ರೇಷಿಯೋ ನಮ್ಮ ಜೀವ ಹಾಗೆ ಜೀವನಕ್ಕೂ ಕೂಡ ಕಾರಣವಾಗಿದೆ ಅಂತ ನಮ್ಮ ಹಿರಿಯರು ತಿಳ್ಕೊಂಡಿದ್ರು. ಮೃತ್ಯುಂಜಯ ಮಂತ್ರವನ್ನು ಕೇಳಿದ್ದೀರಲ್ಲ, ಇದನ್ನ 108 ಸಲ ಜಪಿಸ್ತಾರೆ. ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ವಿಶೇಷ ಪೂಜೆಗಳ ಸಂದರ್ಭದಲ್ಲಿ, ಗೃಹ ಪ್ರವೇಶದ ಸಂದರ್ಭದಲ್ಲಿ ಮೃತ್ಯುಂಜಯ ಯಂತ್ರವನ್ನು ಬರೆಯುತ್ತಾರೆ, ನಿಮಗೆ ಗೊತ್ತಿರಬೇಕು. ಅದು 5 ಮೂಲೆಗಳ ನಕ್ಷತ್ರ. ಪಂಚಭೂತಗಳನ್ನ ಸಿಗ್ನಿಫೈ ಮಾಡುತ್ತೆ ಇದು. ಭೂಮಿ, ನೀರು, ವಾಯು, ಅಗ್ನಿ ಮತ್ತು ಆಕಾಶ. ಈ ಮೃತ್ಯುಂಜಯ ಯಂತ್ರದ ವಿಶೇಷತೆ ಅಂದರೆ, ಇದರಲ್ಲಿ ಗೋಲ್ಡನ್ ರೇಷಿಯೋ ಫಾಲೋ ಆಗುತ್ತೆ. ನೋಡಿ, ಇದರಲ್ಲಿ ಅತೀ ದೊಡ್ಡ ರೇಖೆ ಎ ಅಂತ ತಗೊಂಡ್ರೆ, ಅದಕ್ಕಿಂತ ನೆಕ್ಸ್ಟ್ ಬಿ ಬರ್ತದೆ, ನಂತರ ಸಿ, ನಂತರ ಡಿ. ಇದರ ರೇಷಿಯೋವನ್ನು ಗಮನಿಸಿದರೆ, A/B ಇಸ್ ಈಕ್ವಲ್ ಟು B/C ಇಸ್ ಈಕ್ವಲ್ ಟು C/D, ಇದು ಗೋಲ್ಡನ್ ರೇಷಿಯೋ ಆಗುತ್ತೆ. ಮೃತ್ಯುಂಜಯ ಯಂತ್ರವನ್ನು ಬಳಸಿ, ಮೃತ್ಯುಂಜಯ ಮಂತ್ರವನ್ನು ಪಠಿಸುತ್ತಾ ಮೃತ್ಯುಂಜಯ ಪೂಜೆಯನ್ನು 45 ದಿನಗಳ ಕಾಲ ಮಾಡಲಾಗ್ತದೆ. ಇದರಲ್ಲಿ ಮೊದಲ ದಿನದಿಂದ ಪ್ರತಿ ದಿನಕ್ಕೂ ಮಂಡಲವನ್ನು ಬೆಳೆಸ್ತಾ ಹೋಗಲಾಗ್ತದೆ. ಈ ರೀತಿ 5 ಮೂಲೆಯ ನಕ್ಷತ್ರ ಬೆಳೆಯುತ್ತಾ ಪೆಂಟಗನ್ ಆಗ್ತದೆ. ಈ ಪೆಂಟಗನ್ನ ಪ್ರತಿ ಕೋನ 108 ಡಿಗ್ರಿ. ಈ ಗೋಲ್ಡನ್ ರೇಷಿಯೋದಿಂದಲೇ ಜೀವಸಂತತಿ ಬೆಳೆಯುತ್ತಾ ಹೋಗ್ತದೆ. ಈ ರೇಷಿಯೋ ಇರಲಿಲ್ಲ ಅಂದರೆ ಜೀವಸಂತತಿಯೂ ಕ್ರಮೇಣ ನಾಶವಾಗ್ತದೆ. ಈ ಗೋಲ್ಡನ್ ರೇಷಿಯೋ ಮತ್ತೆ ಎಲ್ಲೆಲ್ಲಿದೆ ಅಂತ ನಿಮಗೆ ಗೊತ್ತಾ? ನಮ್ಮ ಶರೀರದಲ್ಲಿದೆ, ನಮ್ಮ ಕೈ ಬೆರಳುಗಳಲ್ಲಿ, ಬೆರಳ ಗುರುತಿನಲ್ಲಿ, ಮುಖದಲ್ಲಿ, ಕಿವಿಯಲ್ಲಿ, ನಮ್ಮ DNAನಲ್ಲಿ. ಅಷ್ಟೇ ಏಕೆ, ಚಂಡಮಾರುತದ ಸುಳಿಯಲ್ಲಿ, ಭೂಮಿಯಲ್ಲಿ, ನಮ್ಮ ಗ್ಯಾಲಾಕ್ಸಿಯು ಕೂಡ ಈ ಗೋಲ್ಡನ್ ರೇಷಿಯೋನ್ನು ಅನುಸರಿಸ್ತದೆ. ಬ್ರಹ್ಮಾಂಡದ ವಿಸ್ಮಯಗಳು, ರಹಸ್ಯಗಳು ಯಾವ ಯಾವ ರೂಪದಲ್ಲಿದೆಯೋ, ನಾವು ನಿತ್ಯ ನೋಡಿಯೂ ಗುರುತಿಸಲಾಗದೇ ಇರತಕ್ಕಂಥ ಇನ್ನೆಷ್ಟು ವಿಸ್ಮಯಗಳಿದೆಯೋ ಏನೋ ಅಲ್ವೇ? ಈ ವಿಸ್ಮಯವನ್ನು ಜಗತ್ತಿಗೆ ಪರಿಚಯಿಸಿದ ಎಲ್ಲ ಮಹನೀಯರುಗಳಿಗೂ ನಮಿಸುತ್ತಾ ಈ ಸಂಚಿಕೆ ಮುಗಿಸೋಣ. ಮತ್ತೆ ಸಿಗ್ತೇನೆ. ನಮಸ್ಕಾರ.